ಆಯ್ತವ ನೋಡ್ವ, ಒಣ ಚಿಂತೆ ಮಾಡಿ ತಲಿ ಹಾಳು ಮಾಡ್ಕೋಬೇಡ. ಏನ ಖುಷಿ ನೋಡಿವ, ಹಸ್ತ ಹೊಟ್ಟೆ ತುಂಬ್ತತ್ತೆ. ಏನ ಅದಕ್ಕೆ ಚಂದಾಗಿ ಖುಷಿ ಹಾಲು ಕುಡಿಸ್ವ. ನಾ ಕುಡ್ಸಂಗಿಲ್ರಿ. ಅಯ್ಯಯ್ಯ, ಯಾರ ಈ ಮಾತು ಕೇಳಿದ್ರೆ ಚಪ್ ಚಪ್ಪಲ್ಲೇ ಹೊಡಿತಾರ ನಿನ್ನ. ಅಲ್ಲ, ಹಡದ ಕುಸಿಗೆ ಯಾರು ಹಾಲು ಕುಡ್ಸಂಗಲ್ಲ ಅಂತಾಳನ ಯಾ ತಾಯಿಯರ ಅಂತಾಳನ. ಆ ಮಾತನ್ನ ನಿಂದೇನ್ ತಕ್ಕಳ್ಳಿದ್ದಿತ್ತ ನಿನ್ನ ಕಳ ಕತ್ತರಿಸ್ಲಿ. ನೀವು ಬೇಕಾದ ಅನ್ಕೊಳ್ಳಿ, ನಾನು ಮಾತ್ರ ಹಾಲು ಕುಡ್ಸಂಗಿಲ್ರಿ. ಯಾಕೆ ಹಂಗ್ಯಾಕೆ ಮಂಡ ಹಠ ಮಾಡಕತ್ತೀಯ? ನಿನ್ನ ಗಂಡ ಔಷಧ ಗುಳಿಗೆ ತರಕ ಹೋಗ್ಯಾನ. ಏನ ಮತ್ತವ ಬಂದು ಈ ಮಾತು ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರು ಮಾಡ್ಕೋತಾನ ಗೊತ್ತನ. ನೋಡ್ರಿ, ನೀವೇನಂದಿದ್ರಿ, ಕುಸಿನ ಹಡ್ದು ಕೊಟ್ರೆ ಮುಗಿದು ಹೋತು ನನಗೆ ನಿಮ್ಗೆ ಋಣ ಅಂತೇಳಿ. ಆತ, ನಿಮ್ಮ ಮಗು ನಿಮ್ಮ ಕೈಯಾಗ ಕೊಟ್ಟೇನಿ, ನಾನು ನಾಳೆನೇ ಹೋಗ್ತೇನೆ ನಮ್ಮೂರಿಗೆ. ಅಯ್ಯೋ ದೇವ್ರೆ, ಹಸೆ ಬಾಣ್ತಿ ನಾಳೆ ಊರಿಗೆ ಹೋಗ್ತೀಯಾ ನೀನು? ಥೂ 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 ಥೂ, ಎಂಥ ಮನುಷ್ಯಳದಿಯ ನೀನು. ಅಲ್ಲೇ ಹಸೆ ಬಾಣ್ತಿ ಮನೆಯಾಗಿಂದ ಹೊಚ್ಚಲಾದಟ್ಟು ಹೊರಗೆ ಹೋಗಕ್ಕೆ ಬಿಡೋದಿಲ್ಲ ಅಂತದ್ದು ನೀನು ಊರಿಗೆ ಕಳಿಸ್ತಾನೆ ನಾನು? ಎಲ್ಲಿ ಹೋಗಂಗಿಲ್ಲ, 6 ತಿಂಗಳು ಮೊದಲು ಖುಷಿನ ಜಾಪಾನ್ ಮಾಡ. ಹಾಲು ನೀರು ನಿಡಿ ಎಲ್ಲ ಚಂದ ಕಾಸುಗೊಳ್ಳೋದು ಎಲ್ಲ ಆಗ್ಬೇಕು. ಏಳ್ರ ಹುಟ್ಟಿದ ಕೂಸು ಮೊದಲ ಏನು, ಏಳ್ರ ಹುಟ್ಟಿದ್ವು ಭಾಳ ಹುಷಾರು ನೋಡ್ಕೋಬೇಕು ಅವನ ಮಕ್ಕಳನ್ನ. ಏನೇ ನಾಟಕ ಮಾಡಬೇಡ ನೀನು. ಹಾಂ, ಏನಂತಾಳವ ಸಸಿ? ಓ, ಶಾಂತಕ್ಕೆ ಗಿರ್ಜಕ್ಕೆ ಬಂದ್ರನೆ ತೋಡ್ರ ಬಂತಾಳ ಕಣ್ಣಲ್ಲಿ. ಅನ್ನೋದೇನೈತವ ನೋಡು, ಕೂಸಿಗೆ ಹಾಲು ಕುಡಿಸೋದಿಲ್ಲ ಅಂತ ಇತ್ತ ಹೊಳಿ ಮಕ್ಕೊಂಡಾಳ. ಏನ ಕೂಸಿಗೆ ಹಾಲು ಕುಡಿಸಲ್ಲಂತ? ಯಾಕವ್ವ, ಯಾಕೆ ಹಂಗೆ ಮಾಡಕತ್ತಿ? ಯಾಕೆ ಏನಂತ? ಚಲೋ ಅಲ್ವಾ ಇದು? ಚಲೋ ಅಲ್ಲ, ನೀ ಮಾಡಕತ್ತಿರೋ ಸರಿ ಅಲ್ವಾ? ಇದು ಹಡದು ಕಳ್ಳು ಹಂಗೆ ಮೋಸ ಮಾಡಕ್ಕೆ ಹೋಗಬೇಡ ಕೂಸಿಗೆ. ಅಲ್ಲ, ಇದೆಂತದೈತೆ, ಮಕ್ಕಳಾಗ್ಲಿ ಮಕ್ಕಳಾಗ್ಲಿ ಅಂತ ಬೇಡ್ಕೊಳ್ಳೋರು ಬಲ ಮಂದಿ ದೇವರು ಕೊಟ್ಟಾನ ಚಂದಾಗ ಹಾಲು ಕುಡಿಸಿ ಜಾಪನ್ ಜತ್ನ ಮಾಡೋದು ಬಿಟ್ಟು ಹಾಲು ಕುಡಿಸೋದಿಲ್ಲ ಅಂತ ಹೊಳೆ ಮಾಡ್ಕೊಂಡೇನ? ಮತ್ತೆ ಹೊಳೆ ಕಡೆ ಇವರೇ ಹೇಳಿದ್ರು ಕುಸಿನ ಹಡ್ದು ಕೊಟ್ರೆ ಮುಗಿತೈತಿ ಅಂತೇಳಿ. ಮತ್ತೆ ಹಡ್ದು ಕೊಟ್ಟೇನಲ್ಲ, ಮುಗಿದು ಹೋತು ಅಲ್ವಾ? ಅವ್ರು 1000 ಅನ್ಲಿ, ನಿನಗೆ ನೀನು ಖುಷಿ ನೋಡಿ ಕಳ್ಚೂರು ಅನ್ವಲ್ತಾನೆ, ಪ್ರೀತಿ ಬರುವಲ್ತಾನೆ. ಹಾ, ಆಯ್ತು ರೀ, ಯಾಕಿಲ್ಲ? ಹಾ, ಕೂಸ್ ಹಸ್ಕೊಂಡು ಮಕ್ಕೊಂಡಿದ್ರು ಹಾಲು ಕುಡಿಸ್ಲಾರ್ದಂತ ಪ್ರೀತಿನೇ ಗೊತ್ತಾಗ್ಲಿ, ತಾಯಿ ಇಲ್ಲಂದ್ರೆ ಮಗುಗತಿ ಏನಕ್ಕೈತೆ ಅಂತ ಗೊತ್ತಾಗ್ಲಿ. ಹಾ, ನೀ ಇಲ್ಲಂದ್ರೆ ಏನ ನಾನು ನನ್ನ ಮೊಮ್ಮಗ ನೋಡ್ಕೊಂತೀನಿ ಅಂತ ಅಂದಳಲ್ಲ ಇವ್ರು, ಅದಕ್ಕೆ ಅದೇ ಹೆಂಗ್ ನೋಡ್ಕೋತಾರ ನೋಡ್ಕೊಲಿ. ಅಯ್ಯೋ ದೇವ್ರೆ, ಏ ಪಿಸ್ರಿ, ನನಗ್ ನೋಡ್ಕೊಳ್ಳೋದು ಗೊತ್ತೈತೆ, ನನ್ನ ಮೊಮ್ಮಗಳನ್ನ ನೋಡ್ಕೊಳ್ಳೋದು ಗೊತ್ತೈತೆ ನನಗ. ಏನ ನೀನು ಹೇಳಕ್ ಬರಬೇಡ ನನಗ, ಹತ್ತಿಲೇ ಬಾಯಾಗ ಹಾಲು ಬಿಟ್ಟಾದ್ರೂ ಕಾಪಾಡ್ಕೋತೀನಿ ನನ್ನ ಮೊಮ್ಮಗಳನ್ನ, ನೋಡ್ತಿರು. ಬೇಡವಾ, ಇದು ಸರಿಯಲ್ಲ, ಹಂಗ ಮಾಡಬೇಡ. ತು, ಹಾಲು ಕುಡಿಸು. ತು, ನನ್ನ ಮಾತಿಗರ ಕಿಮ್ಮತ್ ಕೊಡ್ತೀಯ ನೀನು? ಚಂದಾಗಿ ಖುಷಿನ ಜೋಪಾನ ಮಾಡು. ಏನು ತು, ನೋಡದ್ರ ಮಕ್ಕನವ್ರು ನೋಡು. ಹ್ಞೂನ್ರಿ, ಕುಡಿಸ್ತೇನೆ. ಹಾ, ಅತ್ತ ಹೊಟ್ಟು ತುಂಬ್ತಾ ಖುಷಿಂದ. ಅಣ್ಣ ನೀನು ಬರ ಬರ ಬರ, ಇಲ್ಲಿ ಕಣ್ಣು ಕೌಳಿ ಹಣ್ಣಿಗೆ ಬರ. ಪರಕ ತೇಟ ನಿನ್ನ ಮೊಮ್ಮಗಳು ನೋಡಕ್ಕೆ ಅವ್ರು ಅವನವ ನೋಡಿವ ಕಣ್ಣು ಕೌಳಿ ಹಣ್ಣಿಗೆ. ಏ, ಕಣ್ಣು ಗುದ್ದೆ ಸೇರ ನೋಡಿ ಹೆಂಗೈತೆ. ಯಾಕಲೇ ನನ್ನಂಗೈತದ, ನೀನು ಯಾವಾಗ ಚೀನಾಕ್ ಹೋಗಿದ್ದೆ ನಿನ್ನಂಗಿರಕ್ಕೆ? ಪಡೆಚೆಲ್ಲ ಪೂರ ನೋಡಲ್ಲ ಅವ್ರವ್ವ ಅವರಪ್ಪನ ಹೊತ್ತದ ಅಂದಂಗೆ. ಇದು ನಿನ್ನ ಮಗ ಇಲ್ಗೇನ? ಅವ ಔಷಧ ಗುಳಿಗೆ ತರಕ್ ಹೋಗ್ಯಾನವ ಹೊರಗೆ. ನಾ ಹಂಗೆ ಈ ಕುಕ್ಕುಟ್ ಮಾತಾಡ ಅದನ್ನೇ ಜವ ತಗೊಂಡು ನಿಂತಲಲ್ಲ, ಅಟದಿಗೆ ನೀವು ಬಂದ್ರೆ ಎಂದು ಕಳಿಸ್ತಾರಂತ ಮನೆಗೆ. ಇನ್ನೊಂದು 2-3 ದಿನ ಬೇಕಂತ ಹೇಳ್ಯಾರ, ಯಾಕಂದ್ರೆ ನಾರ್ಮಲ್ ಆಗೈತೆ ಬಿಡು, ಹಂಗೇನು ತ್ರಾಸಾಗಿಲ್ಲ. ಆದ್ರೆ 7 ಹುಟ್ಟೈತಲ್ವಾ. ಹ್ಞೂ, ಬೇಕು ಬೇಕು, ಟೈಮ್ ಬೇಕು ಬಿಡು. ಹಾಂ, ತುಗೋ ಬರಕ್ಕ, ಇದ್ರಾಗ ಹಣ್ಣು ಏನು ಜ್ಯೂಸು ಅದು ಐತೆ ನೋಡಿ, ತಗೋ ಹಿಡಿ ಅಂದಂಗೆ. ನಿನ್ನ ಸಸಿ ಬಂದಿಂದ ನನಗೆ ಮಾತಾಡ್ಸೋಕ್ಕಾಗಿಲ್ವ? ಹೆಂಗದಾಳ ಸಸಿ? ಅದಾಳ ಮನ್ಯಾಗ ಆರಾಮದಾಳನೇ, ಹೊಂದ್ಕೊಂಡು ಹೋಗ್ಕಾಳೆ ಎಲ್ಲಾರ ಕಡೆ. ಹಾಂ, ತಡಿವಾ. ಇವ ನನ್ನ ಸಸಿದು ಏನು ಕೇಳ್ತಿ, ಇವಾಗ ಘನ ಜೀನ್ ಹಂಗೈತೆ, ಜಿಪ್ಪಣ್ ಮೂಳಿ ಘನ ಜಿಪ್ಪಣ್ ಐತಿ. ಅಲ್ಲ, ಬಾಳತ್ತು ಪ್ಯಾನ್ ತಿರುಗಿದ್ರೆ ಕರೆಂಟ್ ಬಿಲ್ ಬರ್ತದಂತ ಆರಿಸ್ತೈತಿ. ಮಂದಿ ಮನೆ ಮರ ಕಡ್ದಿದ್ದು ಕಟ್ಗೆ ತಂದು ಇದು ಮಾಡೈತಿ. ಆಮೇಲೆ ಏನು ಬಾಗಲಾಗ ಹಾದು ಹೊಂಟಿದ್ದು ಆಕಳ ಸಗಣಿ ಹಾಕೈತಿ, ಅದನ್ನು ತೊಗೊಂಡ್ ಕುಳ್ಬಿಡ್ದಾಳ. ವಾ, ಮನ್ಯಾಗ ಸಕ್ಕರೆ ಹಾಕ್ಲಂಗ್ ಚಾ ಮಾಡ್ತೈತಿ, ಅಷ್ಟು ಜೀನ್ ಹಂಗೈತಿ. ನೀನ್ ನೋಡಿದ್ರೆ ಇಟ್ಟು ಧಾರಾಳದಿ. ಬಂದು ಹೋದವ್ರಿಗೆ ಅಲ್ದ, ಮನ್ಯಾಗಿದ್ದವ್ರು ಬಂದು ಹೋದವ್ರು ಎಲ್ಲಾರಿಗೆ ಕರ್ದ್ ಕರ್ದ್ ಚಾ ಕೊಟ್ನೆ. ಮನೆಗೆ ಬಂದವ್ರನ್ನ ಹಂಗ ಕಳ್ಸೋದಿಲ್ಲ. ನಿನ್ ಸಸಿ ನೋಡಿದ್ರೆ ಎಂತದ್ ಕುಡಿತೀವ? ಏ ಪರಕರ, ಹಂಗ ಅನ್ಕೋಬಿಡ್ರಿ ನೀವು, ಚಲೋನ ಆಗೈತದ ಒಂದ್ ಅಳತಿ. ಏನ್ರಿ ಈಕಿ ಎಲ್ಲ ಅವ್ರ ತಮಗ ತುಂಬಿ 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 ಸುರುತಿದ್ಲ, ಅವ್ರ ತಮಗೂ ಯಾವುದು ಬಿಸಿ ಮುಟ್ಟಿದ್ದಿಲ್ಲ ಮಕ್ಕಳಿಗೆ. ಈಗ ತಡ್ರಿ, ಈಗ ಸೊಸಿ ಸಲುವಾಗ್ಯಾರ ಮನೆ ಬಿಟ್ಟು ಕೆಲ್ಸಕ್ಕೆ ಹೋಗಿ ನೋಡ್ತಿರ್ರಿ ಬೇಕಾರವ. ಹಾಂ, ಅಲ್ಲ ಮನ್ಯಾಗಿಂಥವ್ರು ಒಬ್ರು ಇರ್ಬೇಕು ಇರಲಿ. ಆದರೆ ಎಲ್ಲ ಅತಿ ಮಾಡಿದ್ರೆ ಚಲೋ ಅಲ್ಲ, ನಾನು ಒಪ್ಕೊಂತೇನೆ ರೀ. ಆದರೆ ಈಗ ಬಂದಾಳಲ್ಲ ನಮ್ಮ ಮನೆ ಪರಿಸ್ಥಿತಿ, ಈಗ ಆಕೆ ಕರೆಕ್ಟಾಗಿ ಅದಾಳ, ಈಗ ಆಕೆ ಹಂಗೆ ಇದ್ದಿದ್ದೆ ಚಲೋ ಅಂತೇನೆ ನೋಡ್ರಿ ನಾನು. ಹ್ಞೂ, ಈಗ ಅಂತೀರಿ, ಆಮೇಲೆ ಗೊತ್ತಾಗತ್ತೆ ತಡ್ರಿ. ಬರ್ಬರ್ತ ಬರ್ಬರ್ತ ತಗೋರಪ್ಪ, ತಗೋರು ವಚಿನಿ ಕೇಳ್ಕೊ ಕೇಳ್ಕೊ. ಅಯ್ಯೋ ಆಂಟಿ, ದುಡ್ಡು ಕೊಡಬೇಡಿ, ಆ ಥರ ಮಕ್ಕಳ ಕೈಯಲ್ಲಿ ದುಡ್ಡು ಕೊಡಬಾರ್ದು, ಮಕ್ಕಳು ಹಾಳಾಗ್ತಾವೆ. ಯವ್ವ ತಾಯಿ, ಆಕೇನು ಈಗ ಕೊಟ್ಬಿಟ್ಲೇ ತಗೊಂಡು ಓಡಿ ಅಂಗಡಿ ಕುಂಟಾಳ? ನೀ ಏನ್ರ ಕುರ್ಕುರೆ ಚಾಕ್ಲೇಟ್ ತರಾಕ ಅಲ್ವಾ? ಮಕ್ಕಳನ್ನ ಮೊದಲನೇ ಸಲ ನೋಡಿದಾಗ ಯಾರು ಹಂಗ ನೋಡಬಾರ್ದು. ಕೈಯಾಗ ಒಂದಿಟ್ಟು ರೊಕ್ಕ ಇಲ್ಲ ಒಂದು ಅರಿವಿ ಒಂದು ಏನಾರು ತಗೊಂಡ ಬಂದು ಕೊಟ್ಟ ನೋಡ್ಬೇಕು ಮಕ್ಕಳನ್ನ. ಒಟ್ಟ ಹಂಗ ನೋಡಬಾರ್ದು ಗೊತ್ತನ? ಅದು ನಮ್ಮ ಕಡೆ ಪದ್ಧತ್ವ. ಏನು ನಿಮ್ಮ ಕಡೆ ಅದು ಹೆಂಗೈತೆ ಗೊತ್ತಿಲ್ಲ, ನಮ್ಮ ಈ ಭಾರತ ದೇಶದಾಗ ಎಲ್ಲರೂ ಫಾಲೋ ಮಾಡ್ತಾರವ ಅದನ್ನು. ಏನು ಹೌದಾ? ನಮ್ಮ ಕಡೆ ಇದೆಲ್ಲ ಫಾರ್ಮಾಲಿಟೀಸ್ ಇಲ್ಲಂಟಿ.
ಪರ್ಮಲಟ ಗಿರ್ಮಲಟ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಏನು ಈಗ ಖುಷಿ ನೋಡಕ್ ಬರ್ತಾರಲ್ವಾ, ಈಗ ಅಂಗಿ ತಗೊಂಬರೋದು ಒಂಚೂರು ಕಡಿಮೆ, ಎಲ್ಲರೂ ನಾಮಕರಣಕ್ಕೆ ತರ್ತಾರೆ. ಈಗ ಯಾಕೆ ತರೋದಿಲ್ಲ, ತರ್ತಾರೆ ತರೋರು ತರ್ತಾರೆ, ಆದರೂ ಈಗ ಹುಟ್ಟಿದ್ದು ಮಕ್ಕಳಿಗೆ ಅಂತಂದ್ರೆ ಮಲ್ಲಿನಂಗಿ ಅಂತೇಳಿ ಮೆತ್ತ ನರ್ಬಿ ಹಾಕ್ತಾರೆ, ಅವ್ಕೆ ಚುಚ್ಚುಬಾರದು ನೋವಾಗಬಾರ್ದಂತೆ. ಆ ಮಲ್ಲಿನಂಗಿ ಹಿಡ್ಕೊಂಬರೋದು ಏನಂತೇಳಿ ಮಾಡ್ತಾರೆ, ಬಂದವ್ರು ರೊಕ್ಕ ಕೊಡೋದು ಭಾಳ ಜಾಸ್ತಿ, ಯಾಕಂದ್ರೆ ಅಳತಿ ಗೊತ್ತಾಗೋದಿಲ್ಲ ಹಿಂಗೆ ಹಂಗೆ ಆಗಬಾರ್ದು ಅಂತೇಳಿ. ಅದಕ್ಕೆ ಆ ರೊಕ್ಕನೆಲ್ಲ ಇಸ್ಕೊಂಡು 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 ಕೂಡಿಟ್ಟು ಮಂದಿ ಇಷ್ಟು ಮಂದಿ ಕೊಟ್ಟೋಗಿರ್ತಾರಲ್ಲ ರೊಕ್ಕ, ಅದೇ ರೊಕ್ಕದಾಗ ಒಂದು ಐಟಮ್ ಏನಾರ ತರ್ಬೇಕು ಖುಷಿಗೆ, ಏನು ನೆನಪಿರ್ತದ. ಹಂಗೆ ಮಾಡ್ತೇನೆ ಚಂದಕ್ಕ, ಈಗ ನೀ ಕೊಟ್ಟಿದ್ದು ಮತ್ತೆ ಯಾರು ನೋಡಕ್ ಬರ್ತಾರೆ ಕೊಡ್ತಾರಲ್ಲ, ಆ ರೊಕ್ಕ ಎಲ್ಲ ತೆಗೆದಿಟ್ಟು ಅದೇನು ಎಷ್ಟು ಅದರೊಳಗೆ ಏನು ಬೆಳ್ಳಿ ಬರ್ತೈತೆ ಬಂಗಾರ ಬರ್ತೈತೆ ನೋಡಿ ಒಂದು ವರ್ಷದ ಬರ್ತಡೇ ಮಟ ಕೂಡಿಸಿಟ್ಟು ಒಂದು ಏನಾರ ಅವಂಗ ತಂದು ಹಾಕ್ತೇನೆ ಆಕಿಗೆ. ಅಂದಂಗೆ ಹೆಸರು ಏನು ಇಡ್ಬೇಕಂತ ಮಾಡಿಯವ ಕೂಸಿಗೆ? ನನ್ನ ಹೆಸರು ಏಂಜಲ್ ಅಂತ, ಅದಕ್ಕೆ ಯಾವ್ದಾರು ಸೂಟ್ ಆಗೋದು ಒಂದು ಯಾವ್ದಾರು ಚಲೋ ಹೆಸರು ಹುಡುಕ್ತೀನಿ ರೀ. ಯಪ್ಪ ತಾಯಿ, ನಿನ್ನ ಹೆಸರು ಏಂಜಲ ಆದ್ರೆ ನಮ್ಗೆ ಇಲ್ಲೇ ಒಂಥರ ಎಂಜಲ ಎಂಜಲ ಅನ್ನೋ ಕೇಳ್ತೈತಿ, ಮತ್ತೆ ಅದಕ್ಕೆ ಸೂಟ್ ಆಗೋದು ಅಂದ್ರೆ ಮುಸ್ರಿ ಬ್ಯಾನಿ ಅಂತ ಇಟ್ಕಿಟ್ಟಿ. ಏನ ಅದೆಲ್ಲ ಏನು ಬೇಡ, ನಮ್ಮ ಕಡೆ ಏನು ಕರಿತಾರೆ ಅದನ್ನ ಚಂದನ್ ಹೆಸರು, ನೀ ಮತ್ತೆ ಹುಡುಕ್ತಾ ಸುಮ್ಮನೆ ಹುಡುಕಿ ಇಲ್ಲ ನಾವೆಲ್ಲರೂ ಕೂಡ ಹುಡುಕಿ ಅಂತ ಹೇಳ್ತೀವಿ ಅವಾಗ ಇಡುವಂಥದ್ನ. ಮತ್ತೆ ಅವ್ವ ಏಂಜಲ ಮಗಳ ಮುಸ್ರಿ ಬ್ಯಾನಿ ಆಗಬಾರ್ದು, ಅದಕ್ಕೆ ಏನ ನಮ್ಮ ಕಡೆ ಹಂಗೆ ನಕಲಿ ಮಾಡ್ತಾರೆ ಅವ್ವ. ನಮ್ಮ ಕಡೆ ಈ ಫ್ಯಾಷನ್ ಹೆಸರೆಲ್ಲ ನಡೆಯಂಗಿಲ್ಲ, ಇನ್ನೂ ಭಾಳ ಮಂದಿಗೆ ನಿನ್ನ ಹೆಸರು ಏನನ್ನೋದ ಗೊತ್ತಿಲ್ಲ, ಚೀನಾ ಸುಸಿ ಅಂತೇಳಿ ಗೊತ್ತೆಲ್ಲರಿಗೆ. ಓಪಾರಕ್ಕ ಭಾಳ ತತ್ವ ಬಂದು ನಾವೇನು ಬರ್ತೈತೆ ತೋರ್ವ, ಮತ್ತೆ ಇನ್ನು 7:30 ಬಸ್ಸಿಗೆ ಹೋಗಿ ಅಲ್ಲಿ ಮತ್ತೆ ನಾನಿನ್ನು ಕೆಲಸ ಭಾಳ ಅದಾವ ಮನೆ ಆಗದಕ್ಕೆ. ಆಯ್ತು ಶಾಂತಕ್ಕಂಗ ನೀ ಹೋಗಿ ಬಾ. ಏನು ಅಕ್ಕ ಬಾವ ಎಲ್ಲಿ ಹೋಗ್ಯಾರ? ಅತ್ತಿ ಮಾವರು ಆ ದವಾಖಾನಿಗೆ ಹೋಗ್ಯಾರ್ರಿ, ಇವ್ರು ಯಾರ ಗೆಳತಿ ಪಾರಕರ್ ಅಂತಲ್ರಿ, ಅವ್ರ ಮೊಮ್ಮಗಳನ್ನ ನೋಡಕ್ ಹೋಗ್ಯಾರ್ರಿ. ಅಲ್ವಾ ಚಂಬರ್ ಪೈಪ್ ಒಡೆದ್ ಬಿಟ್ಟತಿ, ಒಡೆದು ಕೆಟ್ಟ ವಾಸನೆ ಎದ್ದು ಬಿಟ್ಟತಿ ಮನೆ ತುಂಬಾ. ಆ ಹಿತ್ಲು ಬಾಗ್ಲ ಕದ ಹಾಕಿ ಏನುವ? ಅಯ್ಯೋ ಹಾಕೇನ್ರಿ, ಆದ್ರೂ ಇಷ್ಟು ಕೆಟ್ಟ ವಾಸನೆ ಒಳಗೆ ಬರಕತ್ತೈತ್ರಿ, ನಾನು ಬಾಳತ್ತದ್ರಿ ಈ ಹೊಲಸು ವಾಸನೆಯಾಗ ನಿಂತು ಅಡುಗೆ ಮಾಡ್ಕೊಂತಾಗ ಸಾಕಾಗಿತ್ತು. ನಾನು ಅತ್ತಿಯವ್ರು ಬಂದ್ಬಿಟ್ಲೆ ಮೊದಲು ರಿಪೇರಿ ಮಾಡಿಸ್ಬೇಕ್ರಿ ಇದನ್ನ. ಮಾವರು ಬಂದ್ರಂದ್ರೆ ಏನಾಗೈತಿ ನೋಡಂತಾರ ಹೇಳ್ಬೇಕ್ರಿ. ಅಯ್ಯವ್ವ ಮಾವ ನೋಡಿ ಏನು ಮಾಡ್ತಾನೆ ಇವ ಮಾವ, ಇಟ್ಟದಾನ ಮೋಟಾಳು ಇವ ತಾಯಿ, ರಿಪೇರಿ ಮಾಡೋರ ಬರ್ಬೇಕು ಅದಕ್ಕೆ. ಏನು ರಿಪೇರಿ ಮಾಡೋರು ಬರ್ಬೇಕಾ? ಅವ್ರೇನು ಬಂದ್ರೆ ಸುಮ್ಮನೆ ಮಾಡ್ತಾರನ್ರಿ, ಮತ್ತೆ ರೊಕ್ಕ ಕೊಡ್ಬೇಕು ಅವರಿಗೆ. ಬೇಡ ಬೇಡ, ಇಲ್ಲೇ ಮನೆಯವ್ರ ಒಂಚೂರು ಬಡಗಿ ತೊಗೊಂಡು ತಿಂದ್ರೆ ಏನಾಗೈತೆ ಅಂತ ಗೊತ್ತಾಗ್ಬಿಡ್ತೈತಿ, ಸುಳ್ಳ ಅವ್ರಿಗೆ ಬೇರೆ ಮತ್ತೆ ರೊಕ್ಕ ದಂಡ. ಹೋ ಒಂದ ಕೆಟ್ಟ ವಾಸ್ನಿ, ಈ ವಾಸ್ತಿ ಕುಡ್ದು ಕುಡ್ದು ಹೊಟ್ಟಿನ ತುಂಬ ಹೋಗತ್ತಾಗ. ಹೌದ್ರಿ ಅಮ್ಮಾರ, ವಾಸ್ತಿ ಕುಡ್ದು ಕುಡ್ದು ಹೊಟ್ಟಿನ ತುಂಬಿಡ್ತೀರಿ? ಅಯ್ಯೋ ಹೂನ್ವಾ, ಮತ್ತೆ ಈ ನಮ್ಗೆ ಹೊಲಸು ವಾಸ್ತಿ ಕುಡಿಯತ್ರ ಮತ್ತಿನ್ನೇನಕತ್ತಿ, ವಾಸ್ನಿ ಕುಡ್ದು ಕುಡ್ದು ಹೊಟ್ಟಿನ ತುಂಬ ಹೋಗತ್ತಾಗ. ಹೌದಿಲ್ಲ? ಹೌದ್ ಹೌದ್ ಬೇ, ಹೊಟ್ಟಿ ವಾಸ್ನಿ ಕುಡ್ದು ಕುಡ್ದು ನನಗೂ ರಗಡ ಅಥವಾ ತುಂಬೆ ಹೋತ್ ಹೋಗತ್ತಾಗ. ಅಬ್ಬಾ ಹಂಗಾರ ಈಗ ಮಧ್ಯಾಹ್ನಕ್ಕಂತೆ ಮಾಡಿಟ್ಟಿದ್ದ ಅಡಿಗೆ ಎಲ್ಲ ಉಳಿತು ಬಿಡು. ಹಾ ಅದನ್ನ ರಾತ್ರಿ ತಿಂದ್ರಾತ ಒಂದ್ ಹೊತ್ತಿನ ಊಟ ಉಳಿತು. ಹಂಗಾರ ಮಾಡಿಟ್ಟಿದ್ದ ಅಡಿಗೆಗೆಲ್ಲ ಒಂದ್ ಅರ್ಬಿ ಹಚ್ಚಿ ಆತಾಗ ಬೇರೆ ಕಡೆ ಇಟ್ಟು ಬಿಡ್ತೇನ್ರಿ. ಮತ್ತೆ ನೀನ್ ಯಾರು ಉಣ್ಣಂಗಿಲ್ಲಲ್ರಿ, ನಾನು ಬೆಳಿಗ್ಗೆ ನಾಷ್ಟ ಮಾಡಿದ್ದ ಅವಲಕ್ಕಿ ಸುಳಿದ್ವ ಅದನ್ನ ತಿಂದನ್ರಿ ವೇಸ್ಟ್ ಅಕ್ಕ ಅಂತೇಳಿ. ಇವ್ರು ಮತ್ತೆ ಅಲ್ಲಿ ಸಂಜೆಗೆ ಬರ್ತಾರಕಂತತಿ, ಅತ್ತಿ ಮಾವನು ಹೋಗ್ಯಾರ ಎಟತ್ತಿ ಬರ್ತಾರ ಗೊತ್ತಿಲ್ಲ, ಅವ್ರು ಏನಾರ ತಿಂದಾಗಿಂದ ಬರ್ಬೋದು. ಇನ್ನು ನೀವ ಇಬ್ರಲ್ಲ, ನೀವ್ ಹೆಂಗಿದ್ರು ವಾಸನೆ ಕುಡ್ದು ಹೊಟ್ಟಿ ತುಂಬೆ ತಂದ್ರಲ್ಲ, ಮತ್ತೆ ಅದಕ್ಕೆ ಅಡಿಗೆ ತೆಗ್ದಿಟ್ಟು ಬಿಡ್ತೇನೆ ಬಿಡ್ರಿ. ಸೂಚಿ ಹೋಗುವ, ಒಂದ್ ಗ್ಲಾಸ್ ನೀರ್ ತುಂಬರುವ, ತಗೋರಿ ನೀರ್ ತಗೋರಿ. ಹೌದ್ ಬಿಡುವೆ, ಹೌದ್ ಬಿಡ ಅಮ್ಮ, ಬೋರ್ ಹಾಕಿಸ್ಲಾರ್ದ ಬರೀ ಕೈಲ ನೆಲ ಗುದ್ದಿ ನೀರ್ ತೆಗೆದು ಬಿಡ್ತಾಳ ನಿನ್ ಸೊಸಿ, ಬಾರಿ ಗಿರಟ. ಮತ್ತ ಮೇಲೆ ಎದ್ಕುಂದ್ರೆ ಹಂಗ ಬಿದ್ದಿ ಅತ್ತಿಯವ್ರ ಚಿಲಿಂಗೆ ಯಾಕೆ ಇದ್ರ ಬಂದ್ರೆ ಕುಂತಿರಲ್ಲ, ಯಾಕೇನತ್ತ? ಅಕ್ಕ ನಿನ್ ಸೊಸಿ ನೋಡಿ ನಾನು ತಲೆ ತಿರುಗಾತತ್ತೆ ಅಕ್ಕ, ತಲೆ ತಿರುಗತತೆ ಮತ್ತೇನ್ರ ತಿರುಗತತ್ತಪ್ಪ, ಅಲ್ಲ ನಿಂತಲ್ಲ ನಿಂತತ್ತಲ್ಲ ಗೋಣ. ಹಂಗಲ್ವ ಮಾವ, ನಿನ್ ಸೊಸಿ ಏನಂದ್ಲು ಗೊತ್ತನ? ಅಲ್ಲ ಈ ನಮ್ನಿ ಪೈಪ್ ಕಲೆಕ್ಷನ್ ಕೆಟ್ಟ ಚಂಬೋರಿಂದ ಕೆಟ್ಟ ವಾಸನೆ ಬರತ್ತಿತ್ತಲ್ಲ, ಅದಕ್ಕೆ ಅಮ್ಮ ಏನಂದ್ಲು ಯವ್ವ ಎಂಥ ಹೊಲಸು ವಾಸನೆ ಬರಾಕತ್ತೈತಿವ ಯವ್ವ, ಸಾಕಾತ್ವ ವಾಸನೆ ಕುಡ್ದು ಕುಡ್ದು ಹೊಟ್ಟೆ ತುಂಬಿ ಹೋತ್ ಹೋಗತ್ತಾಗ ಹೊಲಸು ವಾಸನೆ ಅಂತ ಅಮ್ಮಂದ್ಲು. ಅಮ್ಮ ಹೌದಿಲ್ಲ ಅಂತ ನಾನು ಕೇಳಿದ್ಲು. ಹೌದು ಬಿಡ್ಬೆ, ಈ ಹೊಲಸು ವಾಸನೆ ಕುಡ್ದು ಕುಡ್ದು ಅತ್ತಾಗ ಏನದು ಹೊಟ್ಟೆನ ತುಂಬಿದಂಗೆ ಆತ್ವ ಇವ, ವಾಂತಿ ಬಂದಂಗೆ ಆಗತ್ತೈತಿ, ಹೊಟ್ಟೆ ಅಂತೂ ಬಿಗಿ ಆತ್ ಹೋಗಂತ ಹಂಗೆ ಮಾತಾಡುವಂಗೆ ಮಾತಾಡಿದ್ವಿ. ಅಷ್ಟಕ್ಕೆ ನಿನ್ನ ಸೊಸೆ ಅದಾಳಲ್ಲ, ಅಡುಗೆ ಮನೆ ಮಾಡಿಟ್ಟಿರೋ ಅಡಿಗೆ ಉಳಿತು ಬಿಡು ಅಂತೇಳಿ ಅಡುಗೆ ತೆಗೆದಿಟ್ಟು ಬರ್ಲೇನ್ರಿ. ಹಂಗಾರೆ ಮತ್ತೆ ಅತ್ತಿ ಮಾವನು ಹೊರಗೆ ಹೋಗ್ಯಾರ, ನನ್ನ ಗಂಡನು ಸಂಜೆಗೆ ಬರ್ತಾನೆ, ಮತ್ತು ನಿಮ್ದಂತೂ ಹೊಟ್ಟೆ ತುಂಬೆ ತಂತೀರಿ, ನಾನಂತೂ ಬೆಳಗ್ಗೆ ಉಳಿದಿದ್ದು ಅವಲಕ್ಕಿ ತಿಂದಾನೆ, ಒಂದು ಹೊತ್ತಿನ ಊಟ ಉಳಿತು ಅನ್ಬಕ್ಕ. ಅಲ್ಲ ಇದೇನ್ ಲೆಕ್ಕ ಮಾವ? ಮತ್ತಲ್ಲ ಹೊಟ್ಟೆ ತುಂಬಿದಾಗ ಹೊಟ್ಟೆ ತುಂಬಿದಾಗ ತಂದಿರಿ, ಅದಕ್ಕೆ ಹಂಗೆ ಅಂದಿರ್ಬೇಕು. ಅಷ್ಟಕ್ಕೆ ಏನಾರ ಒಂದು ಅಂದು ಕುಂತು ಬಿಡ್ದನ. ಅಯ್ಯಯ್ಯ ಅದೇನ್ ಚಂದ ಹಲ್ಕಿ ಸಾಕತ್ತೀರ ನೀವು ಅಲ್ರಿ, ಇಷ್ಟ ಜೀನ್ತನ ಮಾಡುದು ಅಲ್ಲಿ ನೋಡ ಅಲ್ಲಿ ಸೊಸಿ ಹಂಗ ನಕತ್ತಾಳ. ಯವ್ವ ಸೊಸಿ ಮುದ್ದಿನ ಸೊಸಿ, ಅಷ್ಟು ಜೀನ್ತನ ಮಾಡ್ಬೇಡವಾ. ಆಯ್ತು ಬಿಡ್ರಿ ಅತ್ತಿಯವ್ರ, ನಾ ಮಾಡಂಗಿಲ್ಲ, ಅದು ಹೋಗ್ಲಿ ರೀ ಅತ್ತಿಯವ್ರ, ಚಂಬೋರ್ ಕಟ್ಟಿಬಿಟ್ಟತ್ರಿ, ಎಂತ ಕೆಟ್ಟ ವಾಸನೆ ಬರಾಕತ್ತೈತ್ರಿ ಅತ್ತಿಯವ್ರ. ಮಾವಾರ ಒಂಚೂರು ಏನಾಗೈತೆ, ಒಂಚೂರು ಕೋಲ್ ತಗೊಂಡು ತಿಂತೀರ್ರಿ, ಅದಕ್ಕೆ ಚಂಬರ್ ಬಾಯ್ ತೆಗ್ದು.
ಇವ ಸುಸಿ ನಾನ್ ನೋಡ್ಬೇಕಾ, ಕೋಲ್ ತಗೊಂತೀವಿ ಬೇಕಾ? ಅಂದ್ರಿ ಅವ್ರ ಸುಳ್ಳ ಎದಕ್ ಮತ್ತ ಆ ರಿಪೇರಿ ಅವ್ರನ್ನ ಕರ್ಸುದು, ಅವ್ರ ಸುಮ್ನೆ ಬರ್ತಾರನ್ರಿ ಅವ್ರ, ಒಂದ್ 500 ರೂಪಾಯಿ ರೊಕ್ಕ ಕೇಳ್ತಾರ, ಮತ್ತ ಹೆಚ್ಚಾದ್ರೂ ಆತ ಹೇಳಕ್ ಆಗಂಗಿಲ್ಲ. ಅದಕ್ಕೆ ಒಂದಿಟ್ಟು ಏನಾಗಿತ್ತು, ಒಂದ್ ದೊಡ್ಡ ಬಡಿಗೆ ಒಂದು ಗಳ ತಗೊಂಡ್ ತಿಂದ್ರಿ ಅಂದ್ರ ಏನ್ರ ಕಟ್ಟಿತ್ತು, ಶಾಂಪು ಚೀಟ ಅಂತ ಏನ್ರ ಕಟ್ಟಿದ್ರೆ ಮುಂದೆ ಹೋಗ್ಬಿಡ್ತೈತಿ. ಸ್ವಲ್ಪ ಇಲ್ಲೊಂದ್ 2-3 ಕೂಡ ಹೋದ್ರು ಇಲ್ಲ ತಗ, ಸುಮ್ನೆ ನೀರ್ ಹಾಕ್ತೇನೆ ಬೇಕಾರ. ಅದಕ್ಕೆ ಅನ್ನಿರಿ ಯವ್ವ ಸುಸಿ, ತಿಂಸಕ್ಕೆ ಬಿಡುವ ನೀನ್ ಬಡಿಗೆ ತಗೊಂಡು ತಿಂಸಕ್ಕೆ. ಇವ ನಾವು ಅಲ್ವ ಬೇಡವಾ, ಯಾರನ್ನಾರ ಹೇಳ್ತೀನಿ. ಏನ ನಂದು ಹೊಲದ ಕಡೆ ಕೆಲಸ ಐತಿ, ಅದಕ್ಕೆ ನಾ ಹೋಗ್ತೀನಿ. ಅಲ್ಲೊಬ್ಬ ಅಲ್ಲಿಂದ ಯಾರನ್ನಾರ ರಿಪೇರಿ ಮಾಡೋರನ್ನ ಕಳಿಸ್ತೀನಿ, ಎಲ್ಲಿ ಏನಾಗೈತೆ ಅಂತ ತೋರಿಸ್ರಿ, ಅವ್ನು ರಿಪೇರಿ ಮಾಡಿ ಹೋಗ್ತಾನ. ಅಯ್ಯೋ ರಿಪೇರಿ ಮಾಡಿ ಹೋಗ್ತಾನ ಅಂತೀರಲ್ಲ, ಪಾಪ ಮುದ್ದಿನ ಸಸಿ ಕೇಳಕತ್ತಾಳ, ಒಂಚೂರು ಬಡಿಗೆ ತಗೊಂಡು ತಿನ್ನಿರಿ. ಏನಾಗಂಗಿಲ್ಲ ತಗೋ, ಬೇಕಾದ್ರೆ ನಿನ್ ಸಸಿ ನಿನ್ ಸಹಾಯ ಮಾಡ್ತಾಳ, ತಿನ್ನಿ ಹೋಗ್ರಿ. ಹ್ಞೂ ಅಮ್ಮ, ಬೇಕಾರೆ ಮಾಡ್ತೀನಿ ತೋರಿ, ಬೇಕಾರೆ ನಾನೊಂದು ತಿಂತೀನಿ ನೀವು ಒಂದು ತಿವ್ರಿ, ನಾನೊಂದು ತಿಂತೀನಿ ನೀವು ಒಂದು ತಿವಿರಿ, ಹಾಗೆ ಹೋತಲ್ಲ.